ಹೆಚ್ಚಾಗ್ತಾ ಇದೆ ಅದನ್ನ ನಿಯಂತ್ರಣ ಮಾಡಬೇಕು ನಾವೆಲ್ಲ ಕೂಡ. ಅದಕ್ಕೆ ನಾನು ಪದೇ ಪದೇ ನಮ್ಮ ಜನರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಹೆಚ್ಚು ಅರಿವು ಮೂಡಿಸುವಂಥ ಕೆಲಸ ಕೂಡ ಮಾಡಬೇಕಾಗಿದೆ ನಾವೆಲ್ಲ ಕೂಡ. ಇವತ್ತು ಮಾಸ್ಕ್ಗಳನ್ನು ಧರಿಸಬೇಕು, ಅಂತರವನ್ನು ಕಾಯ್ದುಕೊಳ್ಳಬೇಕು, ಸಮಾರಂಭಗಳನ್ನು ಕಡಿಮೆ, ಇವತ್ತು 500 ಜನಕ್ಕಿಂತ ಹೆಚ್ಚಿರಬಾರ್ದು. ಅದಕ್ಕೇ ನೋಡಿ ನಮ್ಮ ಇವತ್ತು ಚುನಾವಣೆ ಇದ್ದರೂ ಕೂಡ ಒಂದು ಕಡೆ ಆಗೋದನ್ನು ಮೂರು ಕಡೆ ಮಾಡಿ ಅಂತೇಳಿ. ಒಂದು ಸ್ವಲ್ಪ ಹೆಚ್ಚು ಸಮಯ ಆಗ್ತದೆ, ಹೆಚ್ಚು ನಮಗೆ ತ್ರಾಸ ಆಗ್ತದೆ, ಆದರೂ ಪರವಾಗಿಲ್ಲ, ಜನರ ಕ್ಷೇಮ ಮುಖ್ಯ. ಈ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಆ ಭಾವನೆಯನ್ನು ಇಟ್ಕೊಂಡು, ನಮ್ಮ ನಾಯಕರುಗಳು ಅಷ್ಟೇ, ಯಾವುದೇ ಚುನಾವಣೆ ಬರಲಿ, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಜಾತ್ರೆ ಆಗಲಿ, ಹಬ್ಬ ಆಗಲಿ, ಎಲ್ಲರೂ ಕೂಡ ಆ ಒಂದು ಮನೋಭೂಮಿಕೆಯಲ್ಲಿ ನಡ್ಕೊಂಡ್ರೆ ನಾವೆಲ್ಲ ಕೂಡ ಖಂಡಿತವಾಗಿಯೂ ಕೂಡ ಈ ರಾಜ್ಯದಲ್ಲಿ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಿನ್ನೆ ಮಹಾರಾಷ್ಟ್ರದಲ್ಲಿ ನೋಡಿ 35,000 ಕೆಲವು ನಗರಗಳೆಲ್ಲ ಕೂಡ ಲಾಕ್ಡೌನ್ ಆಗಿದೆ. ಆ ಪರಿಸ್ಥಿತಿಗೆ ನಾವು ಹೋಗಬಾರ್ದಲ್ವಾ? ನಮ್ಮೆಲ್ಲರನ್ನು ಕೂಡ ಉಳಿಸ್ಕೋಬೇಕಾಗ್ತದೆ. ಪ್ರತಿಯೊಂದು ಜೀವ ಕೂಡ ಅಮೂಲ್ಯ. ನಮ್ಮ ಮನೆಗಳಲ್ಲಿರ್ತಕ್ಕಂಥ ಹಿರಿಯರು ಕಿರಿಯರು ಯಾರನ್ನಾದರೂ ಒಬ್ಬರನ್ನು ಕಳ್ಕೊಂಡ್ರೆ ಎಷ್ಟು ನೋವಾಗ್ತದೆ. ಅದನ್ನು ನಾವು ಮುಂಚಿತವಾಗಿಯೇ ಅದಕ್ಕೆ ನಿಯಂತ್ರಣ ಯಾವ ರೀತಿ ಮಾಡ್ಕೋಬೇಕು, ಎಲ್ಲರನ್ನೂ ಕೂಡ ಯಾವ ರೀತಿ ರಕ್ಷಣೆಗೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಕೈಯಲ್ಲೂ ಇದೆ. ನಾನು ಅದಕ್ಕೆ ಹೇಳಿದ್ದೀನಿ, ಮುಂದಿನ ಈ 2 ತಿಂಗಳಿದೆಯಲ್ಲ, ಇದು ಭಾಳ ಎಚ್ಚರದಿಂದ ಇರಿ. ಈ 2ನೇ ಅಲೆಯನ್ನು ಕೂಡ ನಾವು ನಿಜವಾಗಿಯೂ ಕೂಡ ಸೋಲಿಸಿದರೆ, ಅದನ್ನು ಮಣಿಸಿದರೆ ನಾವು ಹೆಚ್ಚು ಕಡಿಮೆ ಕೊರೋನಾದಿಂದ ಪಾರಾಗ್ತೀವಿ. ಏನಾಗಿದೆ, ಸ್ವಲ್ಪ ಉದಾಸೀನತೆ ಬಂದಿದೆ. 1 ವರ್ಷದಿಂದ ನಾವು ಮಾಡ್ತಾನೆ ಇದ್ದೀವಲ್ಲ, ನಾವಿನ್ನೂ ಕೂಡ ಗಟ್ಟಿಯಾಗಿದ್ದೀವಲ್ಲ, ಹೋದವ್ರನ್ನ ನೆನೆಸ್ಕೊಳಲ್ಲ, ಹೋದ್ರಲ್ಲಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಎಷ್ಟೋ ನಮ್ಮ ಸುತ್ತಮುತ್ತಲಿನ ಜನರಿಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಆಸ್ಪತ್ರೆಗಳಲ್ಲಿ ಅಂತ ಅವ್ರ ಅನುಭವದ ಮಾತನ್ನು ಕೇಳ್ತೀವಿ. ಆದರೆ ಕೂಡ ನಮ್ಗೆ ಉದಾಸೆ, ಎಷ್ಟೋ ಮನೆಗಳಲ್ಲಿ ಸಾವಾಗಿದೆ. ಅವ್ರ ಮನೇಲಿ ತಾನೇ ಆಗಿರೋದು, ನಮ್ಮ ಮನೇಲಿ ಇನ್ನೂ ಆಗಿಲ್ವಲ್ಲ, ನಮಗಿನ್ನೂ ಆಗಿಲ್ಲ, ಅವನು ತಾನೇ ICU ಸೇರಿದ್ದು, ನನಗೇನು ಆಗಿಲ್ವಲ್ಲ. ಈ ಧೋರಣೆ ಹೋಗಿ, ಈ ಧೋರಣೆ ಹೋದರೆ ಪ್ರತಿಯೊಬ್ಬರೂ ಕೂಡ, ಅವನು ಯುವಕನಿರಲಿ, ಮಧ್ಯಮ ವಯಸ್ಸಿರಲಿ ಅಥವಾ ಇಳಿ ವಯಸ್ಸಿರಲಿ, ಎಲ್ಲರೂ ಕೂಡ ಈ ಮುತುವರ್ಜಿಯನ್ನು, ಈ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡ್ರೆ ಲಸಿಕೆ ಇದೆ ನೋಡಿ. 1ನೇ ಅಲೆಗೂ 2ನೇ ಅಲೆಗೂ ವ್ಯತ್ಯಾಸ ಏನು ಅಂದರೆ, 1ನೇ ಅಲೆ ಬಂದಾಗ ನಮಗೆ ಲಸಿಕೆ ಇರಲಿಲ್ಲ. ಇವತ್ತು ಮಾನ್ಯ ಮೋದಿಯವರ ದಿಟ್ಟ ನಾಯಕತ್ವದ ಒಂದು ಫಲಶ್ರುತಿ, ಇವತ್ತು ನಮಗೆ 10 ತಿಂಗಳು ರೆಕಾರ್ಡ್ ಟೈಮಲ್ಲಿ ಇವತ್ತು ಲಸಿಕೆ ಬಂದಿದೆ. ಒಂದು ಕಡೆ ಎಲ್ಲರೂ ಲಸಿಕೆ ಹಾಕ್ಕೊಳ್ಳಿ 45 ವರ್ಷದ ಮೇಲ್ಪಟ್ಟಿರೋ, ಇನ್ನೊಂದು ಕಡೆ ನಾವು ಈ ಮಾರ್ಗಸೂಚಿಯನ್ನು, ಮಾಸ್ಕ್ಗಳನ್ನು ಧರಿಸುವಂಥದ್ದು, ಅಂತರ ಕಾಯ್ದುಕೊಳ್ಳುವಂಥದ್ದು, ಬಿಗಿಯಾದಂಥ ಕ್ರಮಗಳನ್ನು ಅನುಸರಿಸಿದರೆ ಯಾಕೆ ನಾವು ಈ ನಿಯಂತ್ರಣ ಮಾಡಲಿಕ್ಕಾಗಲ್ಲ, ಯಾಕೆ ಈ ಕರೋನನ್ನು ಸೋಲಿಸ್ಲಿಕ್ಕಾಗಲ್ಲ? ಖಂಡಿತ ಎಲ್ಲ ಹಬ್ಬಗಳನ್ನು ಕೂಡ ನಿಷೇಧ ಮಾಡಿದ್ದೀವಿ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಮಾರ್ಗಸೂಚಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಹಬ್ಬಗಳನ್ನು ಕೂಡ ಮಾಡಿ, ಆದರೆ ಭಾಳ ಅದಕ್ಕೆ ಒಂದು ಸರಳತೆಯಿಂದ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನ ಮಾಡಿ, ಅದೇ ನಿಟ್ಟಿನಲ್ಲಿ ನಾವು ನಡ್ಕೋಬೇಕು. ಸರ್, ಈಗ ಅನ್ಯ ರಾಜ್ಯಗಳಿಂದ ಬರೋಂಥ ಬೇರೆ ರಾಜ್ಯ ಯಾರೇ ಬಂದರೂ ಕೋವಿಡ್ ಟೆಸ್ಟ್ ಕಡ್ಡಾಯ ಅಂತ ಹೇಳ್ತಾ ಇದ್ದೀರಾ? ಅದು ಸಿ, ಅದರಲ್ಲಿ ಸ್ವಲ್ಪ ಜನರಿಗೆ ಮಾಹಿತಿಯ ಕೊರತೆನೋ ಅಥವಾ ತಪ್ಪು ಗ್ರಹಿಕೆ ಆಗಿದೆ. ಯಾರೇ ಹೊರ ರಾಜ್ಯಗಳಿಂದ ಬಂದಿರತಕ್ಕಂಥವರು ಬೆಂಗಳೂರಿನಲ್ಲಿ ನೆಲೆಸಿದರೆ ಅಂಥವರಿಗೆ ನಾವು ಪರೀಕ್ಷೆಯನ್ನು ಮಾಡ್ತೀವಿ. ಈಗ ಯಾರೋ ಟ್ರಾನ್ಸಿಟ್ ಟ್ರಾವೆಲರ್ ಇರ್ತಾರೆ, ಇವತ್ತು ಬಂದು ನಾಳೆ ಹೋಗೋಣ, ಇಲ್ಲ 2 ದಿನ 3 ದಿನ ಬಿಸ್ನೆಸ್ಗೆ ಬರೋಣ, ಅವ್ರಿಗೇನು ಕಡ್ಡಾಯ ಅಲ್ಲ. ಆದರೆ ಕೇರಳ, ಮಹಾರಾಷ್ಟ್ರ, ಪಂಜಾಬ್ ಮತ್ತು ಚಂಡೀಗಢ ಈ ರಾಜ್ಯಗಳಿಂದ ಬಂದಿರೋರಿಗೆ ಕಂಪಲ್ಸರಿ. ಅವರು ಬಿಸ್ನೆಸ್ ಟ್ರಾವೆಲರ್ಸ್ ಆದರೂ ಕೂಡ ಈ ರಾಜ್ಯಗಳಿಗೆ ಕಂಪಲ್ಸರಿ. ಅದರ್ ಸ್ಟೇಟ್ಸ್ಗೆ ಯಾರು ಬಂದು ಬೆಂಗಳೂರಿನಲ್ಲಿ ನೆಲೆಸ್ತಾರಲ್ಲ ಅವರಿಗೆ ಕಡ್ಡಾಯ. ಬಿಕಾಸ್ ಅದನ್ನು ಯಾಕೆ ಮಾಡಿದ್ದು ಅಂದರೆ, ನಮ್ಮ BBMP ಕಮಿಷನರ್ ಇವಾಗೆಲ್ಲ ನಾವು ತಾಳೆ ಹಾಕಿದ್ದೀವಿ, ಯಾಕೆ ಇಷ್ಟು ಜಾಸ್ತಿ ಆಗಿದೆ, 1600 ಇವರು ಎಂಥವರು ಯಾರ್ಯಾರಿಗೆ ಬಂದಿದೆ ಅಂತ ನೋಡಿದಾಗ 60% ಜನ ಅದರಲ್ಲಿ ಸಮುದಾಯಗಳಲ್ಲಿ, ಸಮುಚ್ಚಯಗಳು, ಇವತ್ತು ರೆಸಿಡೆನ್ಷಿಯಲ್ ಸಮುಚ್ಚಯ ಇದೆಯಲ್ಲ, ಇದರಲ್ಲಿ ಇರ್ತಕ್ಕಂಥವರು 60% ಹೊರ ರಾಜ್ಯಗಳಿಂದ ಬಂದಿರ್ತಾರೆ. ಅದಕ್ಕೋಸ್ಕರ ಈ ಒಂದು ಅಂಶವನ್ನು ನಾವು ಸೇರಿಸಿದ್ದೀವಿ.